ಇನ್ನು ಮುಂದಿನ ದಿನಗಳಲ್ಲಿ ಈ ಪುತ್ತಳಿ ಏನಾದರೂ ನಿರ್ಮಾಣ ಆಗಿಲ್ಲ ಬಾಬು ಜಗದೀಂದ್ರಾಮ ಅವರ ಭವನ ಏನು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ತ್ಯಾಜ್ಯವನ್ನ ಹಾಕಿದರೆ ಅದನ್ನ ಕೂಡಲೇ ಎತ್ತಿಸಬೇಕಾಗುತ್ತೆ ಆ ಭವನಕ್ಕೆ ಕಾಂಪೌಂಡ್ ಅನ್ನು ಹಾಕಬೇಕಾಗುತ್ತೆ ಅದನ್ನೆಲ್ಲ ಕೂಡ ಮಾಡಲಿಲ್ಲ ಅಂದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಿರಂತರವಾದ ಹೋರಾಟ ಆಹೋರಾತ್ರಿಯ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಹೆಣ್ಣು ಮಕ್ಕಳ ಮೇಲೆ ಏನು ಇವತ್ತು अत्याचार कोले सुलगे दरोडे एल्लादू सह नडेयता इदे इदु कूडले मान्य मुख्यमंत्री मान्य प्रधानमंत्री कूडले एच्चेत्तुकोंडु इदन्न कडिवाण हाकि निल्लिसबेकु नगरदल्लि ईगागले सरकार गुरुत्व पट्टिसिरुव स्थळदल्लि अति शीघ्रवागि बाबू जगजीवन राम स्थापने आगबेकु नम्म बेडिके एनु 12 इदवे 12 कूलंकुषवागि नमगे माड्कोडलिल्ल अंद्रे ना यदे मंत्री आगे यदे एम एल आगे यदे गृह मंत्री यार एम एल एम पी यारे आगे ना गेरे हाकस ना कूडले मातीवी ನಮಗೆ ಸಂವಿಧಾನವನ್ನ ಬರ್ಕೊಟ್ಟಂತ ನಮ್ಮ ಮೂಲಭೂತ ಹಕ್ಕುಗಳಿಗೋಸ್ಕರ ಹೋರಾಟಕ್ಕೆ ನಮಗೆ ಧೈರ್ಯ ತಂದುಕೊಟ್ಟಂತ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಯನ್ನ ನೀವು ರಾಜಕೀಯ ಇಚ್ಛಾಶಕ್ತಿಯಿಂದ ರಾಜಕೀಯ ಮುಖಂಡರುಗಳಿಗೆ ನೀವು ಮನೆ ಆಸ್ತಕಂತ ಕೆಲಸವನ್ನ ನಿಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ ಅಂದ್ರೆ ನಾವು ಇನ್ನು ಯಾವ ಎಷ್ಟು ತಾಳ್ಮೆಯಿಂದ ಹೋರಾಟ ಮಾಡಬೇಕು ಅಂತಕಂತದನ್ನ ನೀವು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ ಅಂತಕಂತ ಮಾತನ್ನ ನಾವು ಹೇಳಬೇಕಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಈ ಪುತ್ತಳಿ ಏನಾದರೂ ನಿರ್ಮಾಣ ಆಗಿಲ್ಲ ಬಾಬು ಜಗದೀಂದ್ರಾಮ ಅವರ ಭವನ ಏನು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ತ್ಯಾಜ್ಯವನ್ನ ಹಾಕಿದರೆ ಅದನ್ನ ಕೂಡಲೇ ಎತ್ತಿಸಬೇಕಾಗುತ್ತೆ ಆ ಭವನಕ್ಕೆ ಕಾಂಪೌಂಡ್ ಅನ್ನು ಹಾಕಬೇಕಾಗುತ್ತೆ ಅದನ್ನೆಲ್ಲ ಕೂಡ ಮಾಡಲಿಲ್ಲ ಅಂದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಿರಂತರವಾದ ಹೋರಾಟ ಆಹೋರಾತ್ರಿಯ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಮತ್ತೆ ಇವತ್ತು ಸರ್ಕಾರ ಚುನಾವಣೆ ಹತ್ರ ಬಂದಿದೆ ಚುನಾವಣೆ ಹತ್ರ ಬಂದಂತ ಸಂದರ್ಭದಲ್ಲಿ ಸರ್ವಧರ್ಮಗಳನ್ನು ಒಂದು ರೀತಿ ಕಾಣಬೇಕು ಅಂತಕಂತ ಮಾತನ್ನ ಇವತ್ತು ಹೇಳ್ತೀರಾ ಆದ್ರೆ ದಲಿತರ ಅಲ್ಪಸಂಖ್ಯಾತರ ಮತಗಳನ್ನು ನೀವು ಯಾರಿಗೂ ಗೊತ್ತಿಲ್ಲದೆ ಮತಗಳನ್ನು ಕಡಿತಗೊಳಿಸ್ತೀರಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಹೇಳಿದಂಗೆ ನಾವು ಯಾವುದೇ ರೀತಿ ಆಗ್ತೀವಿ ನಾವು ಸಿಂಗಲ್ ಹೋರಾಟವನ್ನ ಮಾಡ್ತಾ ಇಲ್ಲ ಇವತ್ತು ದಲಿತರು ಒಂದಾಗಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಒಂದಾಗಂತ ಸಮಯ ಬಂದಿದೆ ಒಂದಾಗ್ತಾ ಇದೀವಿ ಇನ್ನು ಮುಂದೆ ನಿಮ್ಮ ಏನೇ ರಾಜಕೀಯ ಪಿತೂರಿಗಳು ನಮ್ಮ ಮುಂದೆ ನಡೆಯಲ್ಲ ಅಂತಕಂತ ಎಚ್ಚರಿಕೆಯನ್ನ ನಿಮಗೆ ಕೊಡ್ತಾ ಇದೀವಿ ಅದೇ ರೀತಿ ಜಿಲ್ಲಾಡಳಿತ ನಮಗೆ ನಮ್ಮ ಉಪವಿಭಾಗಾಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ ಕೂಡಲೇ ಯಾಕೆಂದ್ರೆ ಅವರು ನೂತನವಾಗಿ ಬಂದಿರ್ತಾರೆ ಈಗ ಏನು ಬಾಬು ಜಗಜೀವನರಾಮ್ ಅವರ ಭವನಕ್ಕೆ ನಿರ್ಮಾಣ ಭವನಕ್ಕೆ ಅಲ್ಲಿ ಏನು ತ್ಯಾಜ್ಯವನ್ನ ಹಾಕಿದ್ದಾರೆ ಅದನ್ನ ಕೂಡಲೇ ಕಸ ವಿಲೇವಾರಿ ಮಾಡಬೇಕಾಗುತ್ತೆ ಅಲ್ಲಿಂದವ ಅದರ ನಂತರ ಇವತ್ತು ನಾವು ಜಾಗ ನೀವೆಲ್ಲರೂ ಕೊಡಿ ಇವತ್ತು ನಿಮಗೆ ನಮಗೆ ಭದ್ರತೆ ಅಂದ್ರೆ ನಮಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇರತಕ್ಕಂತ ಕಾಂಪೌಂಡ್ ಏನಿದೆ ಇಲ್ಲೇ ನೀವು ಬಾಬು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಯಾಕಂದ್ರೆ ನೀವು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಂತಕಂತ ಮಾತನ್ನ ಹೇಳ್ತಾ ನಮ್ಮನ್ನ ಕಣ್ಣೋರಿಸತಕ್ಕಂತ ಕೆಲಸ ನೀವು ಮಾಡಬೇಡಿ ಇನ್ನು ಮುಂದೆ ದಯಮಾಡಿ ನಮಗೆ ಇಲ್ಲಿ ಏನಿದೆ ಜಾಗ ಇದೆ ಇಲ್ಲೇ ನಮಗೆ ಬಾಬಾ ಸಾಹೇಬರ ಪುತ್ತಳಿ ನಿರ್ಮಾಣ ಆಗಬೇಕು ಆ ನಿರ್ಮಾಣ ಆಗಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇವತ್ತೇನು ಅಂಬೇಡ್ಕರ್ ಸೇನೆ ರಾಜ್ಯ ಕಾರ್ಯದರ್ಶಿ ಕೆಂಪರಾಜು ಮತ್ತೆ ಮಹಿಳಾ ಜಿಲ್ಲಾಧ್ಯಕ್ಷ ಅಂಬೇಡ್ಕರ್ ಸೇನೆ ಸುಮ ಅಂಬೇಡ್ಕರ್ ಸೇನೆ ಮಹಿಳಾ ಉಪಾಧ್ಯಕ್ಷ ಲಕ್ಷ್ಮಮ್ಮ ಮತ್ತೆ ಎಲ್ಲ ನನ್ನ ಅಂಬೇಡ್ಕರ್ ಸೇನೆ ಮತ್ತೆ ಅಂಬೇಡ್ಕರ್ ದಂಡು ದಲಿತ ಸಂಘರ್ಷ ಸಮಿತಿ ಮೂರು ಸಂಘಟನೆ ವತಿಯಿಂದ ಇವತ್ತೇನು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಏನಪ್ಪ ಏನಪ್ಪ ಬೃಹತ್ ಪ್ರತಿಭಟನೆ ಅಂದ್ರೆ ನಮ್ಮವು 12 ಬೇಡಿಕೆ ಇದಾವೆ ಒಂದನೇದು ಮೊದಲನೇ ಬೇಡಿಕೆ ತುಮಕೂರು ಜಿಲ್ಲೆಯಲ್ಲಿ ರಾಜಧಾನಿಗೆ 70 ಕಿಲೋಮೀಟರ್ ಇದೆ ಬಾಬಾ ಸಾಹೇಬರ ಪುತ್ತಳಿ ನಿರ್ಮಾಣ ಆಗಬೇಕು ಅತಿ ಶೀಘ್ರವಾಗಲಿ ಅಂತ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಇದು ಕೂಡಲೇ ಏನಾದರೂ ಬಾಬಾ ಸಾಹೇಬರು ಪುತ್ತಳಿ ನಿರ್ಮಾಣ ಆಗಲಿಲ್ಲ ಅಂದರೆ ಬಾಬು ಜಗಜೀವನ್ ನಿರ್ಮಾಣ ಆಗಲಿಲ್ಲ ಅಂದರೆ ನಮ್ಮ ಅಂಬೇಡ್ಕರ್ ಸೇನೆ ಮತ್ತು ದಲಿತ ಪರ ಸಂಘಟನೆ ಸೇರಿ ಇದೇ ಮುಂದಿನ ತಿಂಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಅಹೋರಾತ್ರಿ ಧರಣಿನೂ ಮಾಡ್ತೀವಿ ಮತ್ತು ಎರಡನೇದು ಪಿಟಿಷಿಯಲ್ ಲೈಟ್ ಅದು ಸುಗ್ರೀವಾಜ್ಞೆ ಆಗಬೇಕು ಮತ್ತು ವಿದ್ಯಾರ್ಥಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ಕಡ್ಡಾಯವಾಗಿ ವಿದ್ಯಾರ್ಥಿ ವೇತನ ಶಿಫಾರಸು ಮಾಡಬೇಕು ಮತ್ತು ಹೆಣ್ಣು ಮಕ್ಕಳ ಮೇಲೆ ಏನಿವತ್ತು ಅತ್ಯಾಚಾರ ಕೊಲೆ ಸುಲಿಗೆ ದರೋಡೆ ಎಲ್ಲದೂ ಸಹ ನಡೀತಾ ಇದೆ ಇದು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಇದನ್ನು ಕಡಿವಾಣ ಹಾಕಿ ನಿಲ್ಲಿಸಬೇಕು
ಮತ್ತೆ ಏನು ನಾಲ್ಕನೇದು ಅಲ್ಪಸಂಖ್ಯಾತರ ವ್ಯಾಪಾರಿ ಮೇಲೆ ದೌರ್ಜನ್ಯ ನಿಲ್ಲಬೇಕು ದೇವಸ್ಥಾನ ಇನ್ನಿತರ ಧಾರ್ಮಿಕ ಸ್ಥಳಗಳಿಗೆ ಕಡ್ಡಾಯವಾಗಿ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬೇಕು ಮತ್ತೆ ಐದನೇದು ಆರನೇದು ದಲಿತ ಜನಸಂಖ್ಯೆ ಆಧಾರಿತವಾಗಿ ಒಳಮೀಸಲಾತಿ ವರ್ಗೀಕರಣ ಆಗಬೇಕು ಮಾನ್ಯ ಮಂತ್ರಿಗಳೇ ನೀವೇನಾದರೂ ವರ್ಗೀಕರಣ ಮಾಡಲಿಲ್ಲ ಅಂದ್ರೆ ನಿಮಗೆ ಯಾವುದೇ ಜಿಲ್ಲೆ ಬಂದರೂ ನಿಮಗೆ ಗೆರೆವಕ್ಕಂತ ಕೆಲಸ ನಮ್ಮ ಅಂಬೇಡ್ಕರ್ ಸೇನೆ ಮತ್ತೆ ನಮ್ಮ ದಲಿತ ಪರ ಸಂಘಟನೆ ಮತ್ತೆ ಅಂಬೇಡ್ಕರ್ ದಂಡು ಕೂಡಲೇ ನಾವು ನಿಮಗೆ ಗೆರೆವಕ್ಕಂತ ಕೆಲಸ ಮಾಡ್ತೀವಿ ಆರನೇದು ಏಳನೇ ಒಂಬತ್ತನೇದು ನಗರದಲ್ಲಿ ಈಗಾಗಲೇ ಸರ್ಕಾರ ಗುರುತು ಪಟ್ಟಿಸಿರುವ ಸ್ಥಳದಲ್ಲಿ ಅತಿ ಶೀಘ್ರವಾಗಿ ಬಾಬು ಜಗಜೀವನ್ ರಾಮು ಸ್ಥಾಪನೆ ಆಗಬೇಕು ನಮ್ಮ ಬೇಡಿಕೆ ಏನು 12 ಇದಾವೆ 12 ಕೂಲಂಕುಷವಾಗಿ ನಮಗೆ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ಯಾವುದೇ ಮಂತ್ರಿ ಆಗಿರ್ಲಿ ಯಾವುದೇ ಎಂಎಲ್ಎ ಆಗಿರ್ಲಿ ಯಾವುದೇ ಗೃಹ ಮಂತ್ರಿಗಳಾಗಿರ್ಲಿ ಯಾರೇ ಎಂಎಲ್ಎ ಎಂಪಿ ಯಾರೇ ಆಗಿರ್ಲಿ ನಾವು ಗೆರೆ ಹಾಕಂತ ಕೆಲಸನ ಕೂಡಲೇ ಮಾಡ್ತೀವಿ ಇದೇನಾದ್ರೂ 2024 ಒಳಗಡೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಸ್ಟ್ಯಾಚು ನಿರ್ಮಾಣ ಮಾಡಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವೆಲ್ಲೇ ಬಂದ್ರೂ ನಿಮಗೆ ಕಪ್ಪು ಬಾವುಟ ಪ್ರದರ್ಶನ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಸೇನೆ